ರಾತ್ರಿ ಸಮಯ 12 ದಾಟಿತ್ತು ಅತ್ತೆ ಮಾವನ ಜೊತೆ ಕಲೆತು ಬಿರುತ್ತ ಇರುತ್ತಾ ಗಂಡನ ಜೊತೆ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಿರುವ ಅನಾಮಿಕಳಿಗೆ ಆ ದಿನ ರಾತ್ರಿ ಅಷ್ಟು ಸಮಯವಾದರೂ ಕೂಡ ಯಾಕೋ ನಿದ್ರೆ ಬರ್ತಾ ಇರಲಿಲ್ಲ ಹೊರಗೆ ಇರುವ ಜಗಲಿಯ ಮೇಲೆ ಒಬ್ಬಳೆ ದಿಗಿಲಿನಿಂದ ಕೂತುಕೊಂಡಿರ್ತಾಳೆ ಏನೋ ಈ ಜೀವನ ದುಡ್ಡಿರುವವರ ಹತ್ರ ಏನೋ ಸಂತೋಷ ಆಗಿರುತ್ತೆ ದುಡ್ಡಿಲ್ಲದವರ ಹತ್ರ ದುಃಖವಾಗಿರುತ್ತೆ ಹೀಗೆ ಹಗಲು ಹೋಗುತ್ತಲೇ ಹಾಗೆ ರಾತ್ರಿ ಬರುತ್ತಲೇ ಇದೆ ಹೀಗೆ ಹಗಲು ಹೋಗಿ ರಾತ್ರಿ ಬರೋ ಹಾಗೆ ಹೀಗೆ ನಲ್ಲಿ ತಿರುಗಿಸ್ತಲೇ ಹಾಗೆ ನೀರು ಬರೋ ಹಾಗೆ ಹೀಗೆ ಚಿಟಿಕೆಯಿಂದನೇ ಅಂತಹ ದುಡ್ಡು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೋ ಈ ಬಡತನ ಅನ್ನೋದೇ ಇರೋದಿಲ್ವಲ್ಲ ಎಂದು ದುಃಖ ಪಡುತ್ತಾ ಇದ್ದರೆ ಅತ್ತೆಯಾದ ಶಾರದಾ ಸೊಸೆ ಅನಾಮಿಕಳ ಹತ್ತಿರ ಬರ್ತಾಳೆ ಏನಾಯ್ತು ಸೊಸೆ ಇನ್ನು ಮಲ್ಕೊಂಡಿಲ್ವಾ ನಿದ್ರೆ ಬರ್ತಾ ಇಲ್ಲ ಅತ್ತೆ ಹಗಲೆಲ್ಲ ಕೂಲಿ ಕೆಲಸ ಮಾಡಿ ಸುಸ್ತಾಗಿದ ಶರೀರ ರಾತ್ರಿ ಹೊತ್ತಿಗೆ ಸುಸ್ತು ತೀರಿಸ್ಕೋಬೇಕು ಅಂತ ಅನ್ಸುತ್ತೆ ಹೀಗೆ ನಾಲ್ಕು ತುತ್ತಿ ನುತ್ತಾಳೆ ಹಾಗೆ ನಿದ್ರೆ ದೇವತೆ ಕರೀತಾಳೆ ಈ ದಿನ ನಿನ್ನನ್ನು ಕರೀಲಿಲ್ಲ ಅಂದ್ರೆ ನೀನು ನೀನಾಗಿಲ್ಲ ಅನ್ನೋ ಮಾತು ಏನಾಯ್ತು ಸೊಸೆ ಎಂದು ಶಾರದ ಕೇಳುತ್ತಾಳೆ ಅನಾಮಿಕ ಏನು ಮಾತನಾಡದೆ ಕಣ್ಣೀರು ಹಾಕುತ್ತಾಳೆ ಶಾರದಳಿಗೆ ಏನು ಅರ್ಥವಾಗುವುದಿಲ್ಲ ಎಲ್ಲ ಅಯೋಮಯವಾಗಿರುತ್ತದೆ ಸೊಸೆಯನ್ನು ಸಮಾಧಾನಿಸುವ ಪ್ರಯತ್ನ ಮಾಡುತ್ತಾಳೆ ಶಾರದ ನಿನ್ ದುಃಖ ಎಲ್ಲ ಮಂಜಿನ ಹಾಗೆ ಕರಗು ಹಾಗೆ ಅಳು ಸೊಸೆ ನಿನ್ನ ಕಣ್ಣಲ್ಲಿ ನೀರು ಇಂಗಿ ಹೋಗುವವರೆಗೂ ಅಳು ನಾನು ನಿನಗೆ ಅಡ್ಡ ಹೇಳಲ್ಲ ಏನಾಯ್ತು ಯಾಕೆಗೆ ಒಂಟಿಯಾಗಿ ಕೂತಿದೆ ಇಷ್ಟೊಂದು ದುಃಖನ ಏಕೆ ಮುಚ್ಚಿಟ್ಕೊಂಡಿದ್ಯಾ ನಮ್ಮ ಮಿಡಲ್ ಕ್ಲಾಸ್ ಜೀವನ ನೆನೆಸ್ಕೊಂಡ್ರೆ ದುಃಖ ಅನ್ಸುತ್ತೆ ಅತ್ತೆ ದುಃಖ ಏನಕ್ಕೆ ಸೊಸೆ ಇರೋದಕ್ಕೆ ನಮಗೆ ಮನೆ ಇದೆ ಕಷ್ಟ ಮಾಡ್ಕೊಳ್ಳೋದಕ್ಕೆ ಕೈಕಾಲಿದೆ ಕಣ್ಣು ಮುಚ್ಚಿದ ದಿನ ಅಳೋದಕ್ಕೆ ನಮಗೆ ಬೇಕಾದವರು ಇದ್ದಾರೆ ಅಂತ್ಯಕ್ರಿಯೆಗಳು ಕರ್ಮಕಾಂಡ ಮಾಡೋದಕ್ಕೆ ಬೇಕಾದ ದುಡ್ಡು ಮಾತ್ರ ಇಲ್ವಲ್ಲ ಅತ್ತೆ ಎಷ್ಟು ಜನ ಇದ್ರು ಏನ್ ಲಾಭ ಹೇಳಿ ಆಪತ್ತಿನಲ್ಲಿ ಇದೀವಿ ಅಂದ್ರೆ ಸಹಾಯ ಮಾಡೋದಕ್ಕೆ ಯಾವ ಕೈಯೂ ಮುಂದಕ್ಕೆ ಬರಲ್ಲ ಹಸಿವಾಗ್ತಿದೆ ಸ್ವಲ್ಪ ಅನ್ನ ಹಾಕಿ ಅಂದ್ರೆ ಈಗಲೇ ಪಾತ್ರೆ ಎಲ್ಲ ತೊಳೆದ್ವಿ ಅಂತ ಹೇಳೋರಿದ್ದಾರೆ ಈಗ ನೀನೇನಂತೀಯೇ ಕೈ ಕಾಲು ಚೆನ್ನಾಗಿರುವಾಗಲೇ ಎಷ್ಟೋ ಸ್ವಲ್ಪ ದುಡ್ಡು ಸಂಪಾದಿಸ್ಕೋಬೇಕು ಅಂದ್ಕೋತೀನಿ ಅತ್ತೆ ಮಾವಯ್ಯ ಕೂಲಿ ಕೆಲಸಕ್ಕೆ ಹೋಗಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಕಾಲು ಕಳೆದುಕೊಂಡು ವೀಲ್ ಚೇರ್ನಲ್ಲಿ ಕೂತಾಗಿಂದ ಎಷ್ಟು ಕಷ್ಟಪಡುತ್ತಾ ಆ ಕಡೆ ಮಾವಯ್ಯನ ಈ ಕಡೆ ನನ್ನ ಗಂಡ ರಮೇಶನ್ನ ಹೇಗೆ ಬೆಳೆಸಿದೀಯೋ ನೀನು ಅವಾಗವಾಗ ಹೇಳ್ತಾ ಇದ್ರೆ ನನಗೆ ಎಲ್ಲಿಲ್ಲದ ದುಃಖ ಬರುತ್ತೆ ಅತ್ತೆ ಯಾವಾಗೂ ಬಾರದ ಅಳು ಕೂಡ ಬರುತ್ತೆ ಎಂದು ಅನಾಮಿಕ ಹೇಳುತ್ತಲೇ ಶಾರದ ಕೂಡ ಕಣ್ಣೀರು ಹಾಕುತ್ತಾಳೆ ನೀ ಬಂದ ಹಾಗೆ ನಾವು ನಮ್ಮ ರಟ್ಟೆ ಕಷ್ಟವನ್ನು ನಂಬಿಕೊಂಡಿದ್ದೀವಿ ಅತ್ತೆ ಹೀಗೆ ಕೂಲಿ ಕೆಲಸ ಮಾಡೋದಕ್ಕಲ್ಲ ಹೊಲದ ಕೆಲಸ ಮಾಡೋದಕ್ಕೂ ಅಲ್ಲ ಮತ್ತೆ ಕಾಲಿನ ಜೊತೆ ಮಣ್ಣು ತುಳಿಯುತ್ತಾ ಮಡಕೆ ಮಾಡಿ ಮತ್ತೆ ಕೈಯಿಂದ ಸಗಣಿ ಬರಣಿ ಮಾಡಿ ಮಾರ್ಕೊಳ್ಳೋಣವಾ ಮಾರೋಣ ಅತ್ತೆ ಆದ್ರೆ ನೀವು ಹೇಳಿದ ಹಾಗೆ ಮಡಿಕೆ ಬೆರಣಿ ಅಲ್ಲ ಪುಲ್ಕ ಮಾಡಿ ಮಾರೋಣ ಆಗ ನಾವು ಕಷ್ಟಪಟ್ಟು ಸಂಪಾದಿಸಿದಕ್ಕಿಂತ ಹೆಚ್ಚಾಗಿ ದುಡ್ಡು ಸಂಪಾದಿಸೋ ಅವಕಾಶ ಇದೆ ಈ ಪುಲ್ಕ ಮಾರಾಟ ಮಾಡೋದು ಚೆನ್ನಾಗಿದ್ರೆ ಇದೇ ನಮ್ಮ ಬಿಸ್ನೆಸ್ ಕೂಡ ಆಗುತ್ತೆ ನೀ ಹೇಳೋದು ಚೆನ್ನಾಗಿ ಇದೆ ಸೊಸೆ ಆದ್ರೆ ಈಗಲೇ ಈ ಪುಲ್ಕಗಳನ್ನು ಬಹಳ ಜನ ಮಾರ್ತಾ ಇದ್ದಾರಲ್ಲ ಸೊಸೆ ಇದ್ರೆ ಇರ್ಲಿ ಬಿಡಿ ಅತ್ತೆ ಇರ್ತಾರೆ ಅತ್ತೆ ಇರ್ಬೇಕು ಕೂಡ ಆಗ್ಲೇ ನಾವು ಮಾಡುವ ಪುಲ್ಕಗಳಿಗೆ ಬೇರೆಯವರು ಮಾಡೋ ಪುಲ್ಕಗಳಿಗೆ ಭೇದ ಇರುತ್ತೆ ಆ ಭೇದ ನಾವು ಮಾಡುವ ಪುಲ್ಕದಲ್ಲಿರ್ಬೋದು ಅರ್ಥವಾಗ್ಲಿಲ್ಲ ಸೊಸೆ ಬೇರೆಯವ್ರ ಹತ್ರ ಪುಲ್ಕಗಳು ಹೇಗೆ ಸುಡ್ತಾರೋ ನಮಗ್ ಗೊತ್ತಿಲ್ಲ ಆದ್ರೆ ನಾವು ಸೌದೆ ಒಲೆ ಮೇಲೆ ಸಣ್ಣದಾದ ಗ್ರಿಲ್ ಸ್ಟ್ಯಾಂಡ್ ಇಟ್ಟು ಪುಲ್ಕಗಳನ್ನ ಸುಟ್ಟು ಮಾರೋಣ ಪುಲ್ಕ ಮಾರೋದು ಅಗತ್ಯನ ಸೊಸೆ ಬಹಳ ಅಗತ್ಯತೆ ನೀವು ಮನೆ ಹತ್ರ ಇದ್ದು ಮಾವಯ್ಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ ಸರಿ ಸೊಸೆ ಇನ್ನು ಮಲ್ಕೊಳ್ಳೋಣ ಬಾ ಎಂದು ಹೇಳುತ್ತಲೇ ಅನಾಮಿಕ ಶಾರದಳ ಜೊತೆ ಮನೆಯೊಳಗೆ ಹೋಗುತ್ತಾಳೆ ಹಾಗೆ ರಾತ್ರಿ ಕಳೆದು ಹೋಗುತ್ತದೆ ಮಾರನೆಯ ದಿನ ತಳ್ಳುಗಾಡಿಯ ಮೇಲೆ ಪುಲ್ಕ ಮಾಡಲಿಕ್ಕೆ ಬೇಕಾದ ಹಿಟ್ಟನ್ನು ಸುಡಲಿಕ್ಕೆ ಬೇಕಾದ ಸೌದೆ ಒಲೆಯನ್ನು ಇಟ್ಟುಕೊಳ್ಳುತ್ತಾಳೆ ಸೊಸೆ ಅನಾಮಿಕ ನೀನು ಶುರು ಮಾಡಿದ ಈ ವ್ಯಾಪಾರ ನಮಗೆ ಚೆನ್ನಾಗಿ ಕೂಡಿ ಬರಬೇಕಮ್ಮ ಸೊಸೆ ನಮ್ಮ ಕಷ್ಟಗಳನ್ನು ದೂರ ಮಾಡಿ ನಮ್ಮ ಬದುಕನ್ನು ಬದಲಿಸಬೇಕು ನೀನು ಅಂದುಕೊಂಡಿದ್ದು ನೆರವೇರಲಿ ಅಂತ ಬೇಡ್ಕೋತಾ ಇದ್ದೀನಿ ಸೊಸೆ ಅನಾಮಿಕ ಜಾಗ್ರತೆ ರೋಡ್ ಮೇಲೆ ಹೋಗುವಾಗ ಸ್ವಲ್ಪ ನೋಡ್ಕೊಂಡು ಹೋಗು ಹಾಗೆ ರೀ ಅನಾಮಿಕ ತನ್ನ ತಳ್ಳುಗಾಡಿಯನ್ನು ದೂಡಿಕೊಂಡು ಒಂದು ಮನೆ ಹತ್ತಿರ ಬಂದು ನಿಂತುಕೊಂಡು ತನ್ನ ಪುಲ್ಕವನ್ನು ಸುಡುತ್ತಾ ಹೀಗೆ ಕರೆಯುತ್ತಾಳೆ ಅಮ್ಮನವರೇ ಅಮ್ಮನವರೇ ಎಂದು ಕರೆಯುತ್ತಲೇ ಆ ಮನೆಯಲ್ಲಿರುವ ನಾಗರತ್ನ ಹೊರಗೆ ಬರ್ತಾಳೆ ಏನಮ್ಮ ಏನ್ ಬೇಕು ಅಮ್ಮನವರೇ ಬಿಸಿ ಬಿಸಿಯಾದ ಪುಲ್ಕಗಳು ನಿಮ್ಮ ಕಣ್ಣ ಮುಂದೆನೆ ಸೌದೆ ಒಲೆ ಮೇಲೆ ಸುಟ್ಟ ಪುಲ್ಕಗಳೇ ರೀ ಈ ದಿನ ಮೊದಲ ದಿನ ಅಮ್ಮ ನಿಮ್ಮ ಹಸ್ತಗುಣ ಚೆನ್ನಾಗಿದೆ ಅಂತ ನಿಮ್ಮ ಮನೆಯಿಂದನೇ ಶುರು ಮಾಡಿದ್ದೀನಿ ಎಂದು ಅನಾಮಿಕ ಹೇಳುತ್ತಲೇ ನಾಗರತ್ನ ಹಿಗ್ಗಿ ಹೋಗುತ್ತಾಳೆ ಎರಡು ಪುಲ್ಕಗಳನ್ನು ತಗೊಂಡು ಬೋಣಿ ಮಾಡಿ ಅಮ್ಮ ಒಂದು ಪುಲ್ಕ
ಕೇವಲ 10 ರೂಪಾಯಿ ಮಾತ್ರನೇ, 2 ಪುಲ್ಕಗಳು 20 ರೂಪಾಯಿ ಆಗುತ್ತಮ್ಮ ಎಂದು ಅನಾಮಿಕ ಹೇಳುತ್ತಲೇ ನಾಗರತ್ನ ಮನೆಯೊಳಗೆ ಹೋಗಿ ದುಡ್ಡು ತೆಗೆದುಕೊಂಡು ಬಂದು ಅನಾಮಿಕಳಿಗೆ ಕೊಟ್ಟು ಪುಲ್ಕಗಳು ತಗೋತಾಳೆ. ಅನಾಮಿಕ ಎಷ್ಟು ಸಂತೋಷ ಪಡುತ್ತಾ ಆ ಮನೆಯಿಂದ ಮತ್ತೊಂದು ಮನೆಗೆ ಹೋಗುತ್ತಾಳೆ. ಅಲ್ಲಿರುವ ಕಮಲಳ ಹತ್ತಿರ ಮಾತನಾಡುತ್ತಾಳೆ, ನಾನು ದುಡ್ಡು ಕೊಡಲಾರೆ ಅನಾಮಿಕ, ಈ ದಿನ ತಿಂದು ನೋಡ್ತೀನಿ, ಚೆನ್ನಾಗಿದ್ರೇನೆ ನಾನು ಮತ್ತೆ ತಗೋತೀನಿ. ಹಾಗೆ ಅಮ್ಮನವ್ರೆ ಎಂದು ಅನಾಮಿಕ ಹೇಳಿ 2 ಪುಲ್ಕಗಳು ಸುಟ್ಟು ಕಮಲಳಿಗೆ ಕೊಟ್ಟು ಅಲ್ಲಿಂದ ಮತ್ತೊಂದು ಮನೆಗೆ ಹೋಗ್ತಾಳೆ. ಅಲ್ಲಿ ಸ್ಕೂಲ್ ಟೀಚರ್ ಸುಧಾಕರ್ ಕಾಣಿಸುತ್ತಾನೆ ಅನಾಮಿಕಳಿಗೆ. ಅನಾಮಿಕ ತನ್ನ ಪುಲ್ಕಗಳ ಬಗ್ಗೆ ಹೇಳಿ 2 ಪುಲ್ಕಗಳು ಮಾರಾಟ ಮಾಡುತ್ತಾಳೆ. ಸುಧಾಕರ್ ದುಡ್ಡು ಕೊಡುತ್ತಾನೆ. ಹಾಗೆ ಅನಾಮಿಕ ಪ್ರತಿ ಮನೆಗೆ ಹೋಗಿ ತನ್ನ ಪುಲ್ಕಗಳ ಬಗ್ಗೆ ಹೇಳುತ್ತಾ ಅವರನ್ನು ಹೊಗಳುತ್ತಾ ಮೊದಲ ದಿನ ಸ್ವಲ್ಪ ಪುಲ್ಕಗಳನ್ನು ಮಾರಿ ಸ್ವಲ್ಪ ದುಡ್ಡು ಸಂಪಾದಿಸುತ್ತಾಳೆ. ಆ ಸಂಪಾದನೆ ಕೂಲಿಗೆ ಹೋಗಿ ಬರೋ ದುಡ್ಡಿಗಿಂತ ಹೆಚ್ಚಾಗೇ ಇರುತ್ತದೆ. ಇದರಿಂದ ಆ ಮನೆಯಲ್ಲಿ ಎಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ. ಮಾರನೇ ದಿನ ಕೂಡ ಅನಾಮಿಕ ಮತ್ತೆ ತಳ್ಳುಗಾಡಿಯ ಮೇಲೆ ಪುಲ್ಕಗಳನ್ನು ಸೌದೆಯ ಮೇಲೆ ಚಿಕ್ಕ ಒಲೆಯಿಂದ ಕಾಯಿಸುತ್ತಾ ಮಾರಾಟ ಮಾಡುತ್ತಾ ಹೋಗ್ತಾ ಇರ್ತಾಳೆ. ನಾಗರತ್ನ ಕರೀತಾಳೆ, ನೋಡ ಅನಾಮಿಕ, ನಿನ್ನ ಪುಲ್ಕಗಳು ಚೆನ್ನಾಗಿದೆ, ದಿನೂ ಕೊಟ್ಬಿಟ್ಟು ಹೋಗ್ತಾ ಇರು. ಆ ಮಾತು ಕೇಳಿದ ನಂತರ ಅನಾಮಿಕ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ. ಇನ್ನು ಆ ನಂತರ ಕಮಲ ಕೂಡ ತನ್ನ ಪುಲ್ಕಗಳು ಚೆನ್ನಾಗಿದೆ ಎಂದು ಮೆಚ್ಚಿಕೊಂಡು ನೆನ್ನೆದು ಈ ದಿನ ತೆಗೆದುಕೊಂಡಿದ್ದಕ್ಕೆ ದುಡ್ಡು ಎಲ್ಲವೂ ಕೊಡುತ್ತಾಳೆ. ಹಾಗೆ ಆ ದಿನ ಕೂಡ ಅನಾಮಿಕ ಪುಲ್ಕಗಳ ಮಾರಾಟ ಬಹಳ ಚೆನ್ನಾಗಿ ನಡೆಯುತ್ತೆ. ಮೂರನೇ ದಿನ ಕೂಡ ಚೆನ್ನಾಗಿ ನಡೆಯುತ್ತೆ. ದಿನಗಳು ಕಳೆಯುತ್ತಾ ಇದ್ದರೆ ನಿಧಾನ ನಿಧಾನವಾಗಿ ತಳ್ಳುಗಾಡಿಯ ಮೇಲಿಂದ ಚಿಕ್ಕದಾದ ಡಬ್ಬ ಇಟ್ಟುಕೊಂಡು ಸ್ಟೇಜ್ ವರೆಗೆ ಏರುತ್ತಾಳೆ ಅನಾಮಿಕ. ಬೇಕಾದವರಿಗೆ ಪುಲ್ಕಗಳು ಡೆಲಿವರಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಹಾಗೆ ಅನಾಮಿಕ ಪುಲ್ಕಗಳ ಬಿಸ್ನೆಸ್ 1 ಆಗಿ ಬೆಳೆಯುತ್ತದೆ. ಎಲ್ಲರೂ ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ. ಈ ವಿಧದಿಂದ ಬಡ ಸೊಸೆ ಪುಲ್ಕಗಳ ವ್ಯಾಪಾರ ಆ ಕುಟುಂಬದ ಒಂದು ಅದೃಷ್ಟವನ್ನು ಬದಲಾಯಿಸುತ್ತದೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೌನ್ನಲ್ಲಿರುವ ಪವರ್ ಸಬ್ ಸ್ಟೇಷನ್ನಲ್ಲಿ ಲೈನ್ ಮೆನ್ ಆಗಿ ಕೆಲಸ ಮಾಡುತ್ತಿರುವ ರಾಜಾರಾವ್ಗೆ ದಿಗಿಲು ಹಿಡಿದಿರುತ್ತದೆ. ಯಾವಾಗ ನೋಡಿದ್ರು ತನ್ನ 25 ವರ್ಷದ ಮಗಳು ಅನಾಮಿಕ ಏನಕ್ಕೆ ಮದುವೆಗೆ ಒಪ್ಪಿಕೊಳ್ಳುತ್ತಿಲ್ಲ ಅಂತ ಆಲೋಚನೆ ಮಾಡುತ್ತಾನೆ. ಹಾಗೆ ಆಲೋಚಿಸುತ್ತಲೇ ಆ ಸಬ್ ಸ್ಟೇಷನ್ ಮುಂದಿರುವ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡಿರುತ್ತಾನೆ. ಅವನ ಹತ್ತಿರಕ್ಕೆ ಮತ್ತೊಬ್ಬ ಲೈನ್ ಮೆನ್ ಸುದರ್ಶನ್ ಬರುತ್ತಾನೆ. ರಾಜಾರಾವ್ ಸುದರ್ಶನ್ ಇಬ್ಬರು ಒಳ್ಳೆಯ ಮಿತ್ರರು. ಏನೋ ರಾಜಾರಾವ್, ಕೆಲವು ದಿನಗಳಿಂದ ನಿನ್ನನ್ನ ಗಮನಿಸ್ತಾ ಇದ್ದೀನಿ, ಯಾವಾಗ ನೋಡಿದ್ರು ಹಾಗೆ ಗಾಬರಿಯಿಂದ ಇರ್ತೀಯ, ಏನಾಯ್ತು ಕಣೋ? ಏನ್ ಹೇಳೋ ನನ್ ಕಷ್ಟ, ಅನಾಮಿಕಳಿಗೆ ಎಷ್ಟೋ ಒಳ್ಳೊಳ್ಳೆ ಸಂಬಂಧಗಳು ಬರ್ತಾ ಇದೆ, ಆದರೆ ಅನಾಮಿಕ ಮಾತ್ರ ಯಾವ್ದೊಂದು ಹಿಡಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ, ಎಲ್ಲವನ್ನೂ ರಿಜೆಕ್ಟ್ ಮಾಡ್ತಾ ಇದ್ದಾಳೆ. ನಿಜಕ್ಕೂ ಅನಾಮಿಕಳಿಗೆ ಅದ್ಯಾವ್ದು ಇಷ್ಟವಿಲ್ವೋ ಏನೋ? ಸೇರಿ ಬದುಕಬೇಕಾದ ಹುಡುಗಿಗೆ ಗೊತ್ತಿರುತ್ತಲ್ವಾ ಯಾರ ಜೊತೆ ಅವಳು ಸಂತೋಷವಾಗಿರ್ತೀನಿ ಅಂತ. ನೀನು ಹೇಳಿದ್ದೇನೋ ಸರಿ ಕಣೋ, ಆದ್ರೆ ಯಾವ ಹುಡುಗರ ಫೋಟೋವನ್ನು ನೋಡ್ತಾ ಇಲ್ಲ, ಫೋಟೋ ತಗೊಂಡು ಹೋಗಿ ಕೊಡ್ತಾನೆ, ಆ ಫೋಟೋನ ಪಕ್ಕದಲ್ಲಿ ಇಟ್ಬಿಟ್ಟು ಅಪ್ಪ ನನಗೆ ಈ ಹುಡುಗ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದೇನು ತಾಯಿ, ನೋಡದಲ್ಲೇ ಇಷ್ಟವಿಲ್ಲ ಅಂತ ಹೇಳ್ತಿದ್ಯಾ ಅಂದ್ರೆ ನಂಗೆ ತಿಳಿಯುತ್ತಲ್ಲ ಅಪ್ಪ ಅಂತ ಅಂತಾಳೆ. ಹಾಗಿದ್ರೆ ಅನಾಮಿಕಳಿಗೆ ತಿಳಿದ ಹುಡುಗ ಯಾರಾದ್ರೂ ಇದ್ದಾರೆ ಏನೋ ನೋಡೋ. ಅಂದ್ರೆ ಅನಾಮಿಕ ಯಾರನ್ನಾದ್ರೂ ಇಷ್ಟಪಟ್ಟಿರ್ತಾಳೆ ಅಂತ ಅನ್ಕೋತಿಯೇನೋ? ನೀನು ಹೇಳಿದ್ದನ್ನು ನೋಡ್ತಾ ಇದ್ರೆ ನನಗೇನೋ ಅದೇ ಅಂತ ಅನ್ನಿಸ್ತಾ ಇದೆ ಕಣೋ. ಹುಡುಗಿ ಒಬ್ಬಳೇ ಇದ್ದಾಗ ಕೇಳಿ ನೋಡು. ಸರಿ ಕಣೋ, ಈ ದಿನ ಹೇಗಾದ್ರೂ ಕೇಳಿ ತಿಳ್ಕೊತೀನಿ ಎಂದು ಹೇಳುತ್ತಲೇ ಇಬ್ಬರು ಸೇರಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸರಿಯಾಗಿ ಅದೇ ಸಮಯದಲ್ಲಿ ಅನಾಮಿಕ ಅಂದವಾಗಿ ತಯಾರಾಗಿ ಪಾರ್ಕ್ನಲ್ಲಿ ರಮೇಶನಿಗಾಗಿ ಎದುರು ನೋಡ್ತಾ ಇರ್ತಾಳೆ. ಸ್ವಲ್ಪ ಬೇಸರದಿಂದ ಮುಖವಿಟ್ಟುಕೊಂಡಿರುತ್ತಾಳೆ. ಈ ರಮೇಶ್ ಯಾವಾಗ್ಲೂ ಹೇಗೆ, ಯಾವತ್ತಿಗೂ ನಾನು ಹೇಳಿದ ಟೈಮ್ಗಿಂತ ಮೊದಲೇ ಬಂದು ನನಗಾಗಿ ಕಾಯ್ತಾ ಇರೋದಿಲ್ಲ, ನಾನು ಮಾತ್ರ ಗಂಟೆಗೆ ಮೊದಲೇ ಬಂದು ಹೀಗೆ ಸುತ್ತಲೂ ನೋಡ್ತಾ ಕೂತ್ಕೋಬೇಕು ಅಂದುಕೊಳ್ಳುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ಕಿಶೋರ್ ಬರುತ್ತಾನೆ. ಕಿಶೋರ್ ನನ್ನ ನೋಡಿ ಅನಾಮಿಕಳಿಗೆ ಅವನನ್ನು ಎಲ್ಲಿಯೋ ನೋಡಿದ ಹಾಗೆ ಅನಿಸುತ್ತದೆ. ನಿಮ್ಮನ್ನು ಎಲ್ಲೋ ನೋಡಿದ ಹಾಗಿದೆ ಅಲ್ಲ, ಆದ್ರೆ ಎಲ್ಲಿ ನೋಡಿದನೋ ನನಗೆ ನೆನಪಿಗೆ ಬರ್ತಾ ಇಲ್ಲ. ನಾನು ರೀ ಕಿಶೋರು, ಸುದರ್ಶನ್ ಅವರ ಮಗ. ಹೌದು ಹೌದು, ನಮ್ಮ ಅಪ್ಪನ ಜೊತೆ ನಿಮ್ ತಂದೆ ಕೆಲಸ ಮಾಡ್ತಾರೆ ಅಲ್ಲ. ಹಬ್ಬ, ಈಗ್ಲಾದ್ರೂ ಗುರುತಿಸಿದ್ರ, ಸಂತೋಷ ರೀ. ಏನಿಲ್ಲಿ ಫ್ರೆಂಡ್ಗಾಗಿ ಎದುರು ನೋಡ್ತಾ ಇದ್ದೀರಾ? ಹೌದು ರೀ. ನೀವು? ಮನೆ ಹತ್ರ ಬೋರ್ ಹೊಡಿತಾ ಇದೆ ಅಂತ ಹೀಗೆ ಬಂದಿರಿ, ಲಕ್ಕಿಯಾಗಿ ಮಾತಾಡೋದಕ್ಕೆ ನೀವು ಕಾಣಿಸಿದ್ರಿ. ನಿಮ್ಮ ಫ್ರೆಂಡ್ ಬರುವವರೆಗೂ ನಾನ್ ನಿಮ್ಗೆ ಕಂಪನಿ ಕೊಡ್ತೀನಿ ಎಂದು ಕಿಶೋರ್ ಹೇಳುತ್ತಿದ್ದಾಗ ರಮೇಶ್ ಗುಲಾಬಿ ಹೂವನ್ನು ಹಿಡಿದುಕೊಂಡು ಅನಾಮಿಕಳ ಹತ್ತಿರ ಬರುತ್ತಾನೆ. ಇನ್ನು ಆಗ ಕಿಶೋರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಮೇಶ್ ಅವನ ಬಗ್ಗೆ ಕೇಳಿದರೆ ದಾರಿಯಲ್ಲಿ ಹೋಗುವನು ಅಂತ ಹೇಳುತ್ತಾಳೆ. ಆ ಮಾತು ಕೇಳಿ ಕಿಶೋರ್ ದುಃಖ ಪಡುತ್ತಾನೆ. ಅನಾಮಿಕ ಅದೇನು ಹಚ್ಚಿಕೊಳ್ಳದೆ ರಮೇಶನ ಹತ್ರ ಪ್ರೇಮದಿಂದ ಮಾತಾಡ್ತಾ ಇರ್ತಾಳೆ.
ಕೆಲವು ಸಮಯ ಕಳೆದ ನಂತರ ಅನಾಮಿಕಾ ನಾಳೆ ನಮ್ಮ ಅಮ್ಮ ಅಪ್ಪನ ವೆಡ್ಡಿಂಗ್ ಡೇ ಹಾಗೆ ನಮ್ಮ ಪ್ರೇಮದ ಬಗ್ಗೆ ಹೇಳ್ತೀನಿ ಮರೆತು ಹೋಗದೆ ಹೇಳಿ ಮತ್ತೆ ನನಗೆ ಫೋನ್ ಮಾಡು ರಮೇಶ್ ಎಂದು ಮತ್ತೆ ಅವರಿಬ್ಬರು ಸ್ವಲ್ಪ ಹೊತ್ತು ಮಾತನಾಡಿ ಕತ್ತಲಾಗುತ್ತಿರುವಾಗ ಆ ಪಾರ್ಕ್ ನಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಮನೆಗೆ ಬರುವ ವೇಳೆಗೆ ರಾಜಾರಾಮನ ಮನೆಯಲ್ಲಿ ಸುದರ್ಶನ್ ಅವನ ಮಗ ಕಿಶೋರ್ ಇರುತ್ತಾರೆ ಅನಾಮಿಕಳಿಗೆ ವಿಷಯ ಅರ್ಥವಾಗುತ್ತದೆ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ರಮೇಶ್ ಬಗ್ಗೆ ಅಪ್ಪ ಕೇಳೋದಕ್ಕೆ ಮೊದಲೇ ನಾನು ಹೇಳೋದು ಒಳ್ಳೇದು ಎಂದುಕೊಂಡು ತನ್ನ ತಂದೆ ಜೊತೆ ಹೇಳಬೇಕು ಎಂದು ಬಾಯಿ ತೆಗೆಯುವ ಹೊತ್ತಿಗೆ ರಾಜಾರಾಮ್ ಸೇರಿಕೊಳ್ಳುತ್ತಾನೆ ನೋಡಮ್ಮ ಅನಾಮಿಕಾ ನಿನಗೂ ಕಿಶೋರನಿಗೂ ಮುಂತೆ ಒಂದು ವಾರದಲ್ಲೇ ಮದುವೆ ನೀನು ಪ್ರೇಮಿಸಿದ ಹುಡುಗಿ ಜೊತೆ ನಿನ್ನ ಮದುವೆ ಆಗಲ್ಲ ಆಗಲ್ಲ ಅಂದ್ರೆ ಹೇಳು ನನ್ನ ಚಿತೆ ಬೆಂಕಿಯ ಮುಂದೆ ನೀನು ರಮೇಶ್ನನ್ನು ಮದುವೆ ಮಾಡ್ಕೋಬಹುದು ಎಂದು ಹೇಳುತ್ತಲೇ ಅನಾಮಿಕಾ ಮತ್ತೊಂದು ಮಾತನಾಡದೆ ಕಣ್ಣೀರಿನ ಜೊತೆ ಕಿಶೋರನ ಜೊತೆ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಅನಾಮಿಕಾ ತಕ್ಷಣ ಸೆಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾಳೆ ರಮೇಶ್ ಫೋಟೋಗಳು ರಮೇಶ್ ಬರೆದ ಪ್ರೇಮ ಪತ್ರಗಳನ್ನು ಕ್ಯಾಂಡಲ್ನಿಂದ ಸುಟ್ಟು ಬಿಡುತ್ತಾಳೆ ರಮೇಶ್ ಮನೆಗೆ ಬಂದರೂ ಮಾತನಾಡದೆ ಮುಖದ ಮೇಲೆ ಕಿಟಕಿ ಬಾಗಿಲು ಹಾಕಿದ್ದಾಳೆ ಅನಾಮಿಕಳಿಗೂ ಕಿಶೋರನಿಗೂ ಮದುವೆ ಎಂದು ತಿಳಿದು ರಮೇಶ್ ಬಹಳ ದುಃಖ ಪಡುತ್ತಾನೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ರೂಮಿನಿಂದ ಹೊರಗೆ ಬಾರದೆ ಅನಾಮಿಕಳ ಸ್ಮರಣೆ ಮಾಡ್ತಾ ಇರ್ತಾನೆ ಅನಾಮಿಕಳ ಮದುವೆಗೆ 2 ದಿನ ಇದೆ ಅಂದ ಹಾಗೆ ಮಗನನ್ನು ಆ ಸ್ಥಿತಿಯಲ್ಲಿ ನೋಡಲಾರದ ಶಾರದಾ ಪ್ರಸಾದ್ ಇಬ್ಬರು ರಾಜಾರಾವ್ ಹತ್ತಿರ ಬಂದು ಬೇಡಿಕೊಳ್ಳುತ್ತಾರೆ ಆದರೆ ರಾಜಾರಾವ್ ಕೇಳಿಸಿಕೊಳ್ಳುವುದಿಲ್ಲ ಕಿಶೋರ್ ಬುದ್ಧಿ ವಕ್ರ ಬುದ್ಧಿ ಎಂದು ತಿಳಿದುಕೊಳ್ಳದೆ ಅನಾಮಿಕಳ ಜೊತೆ ಮದುವೆ ಮಾಡುತ್ತಾನೆ ಸುದರ್ಶನ್ ಮನೆಗೆ ಸಂಸಾರಕ್ಕೆ ಬರುತ್ತಾಳೆ ಅನಾಮಿಕಾ ಇನ್ನು ಆಗಿನಿಂದ ಕಿಶೋರ್ನಲ್ಲಿ ಅನುಮಾನದ ರಾಕ್ಷಸ ನಿದ್ದೆಯಿಂದೇಳುತ್ತಾನೆ ಯಾವಾಗಲೂ ಹೊಡೆಯುತ್ತಾ ಬಡಿಯುತ್ತಾ ಇರುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ತಾಯಿ ತಂದೆಯ ದುಃಖವನ್ನು ನೋಡಲಾರದೆ ರಮೇಶ್ ಮಾಮೂಲಿ ಮನುಷ್ಯನಾಗುತ್ತಾನೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ತರಿಸ್ಕೊತಾನೆ ಕಿಶೋರ್ ಕೊಡುವ ಹಿಂಸೆಗೆ ಗುರುತಾಗಿ ಇರುವ ಅನಾಮಿಕಳಿಗೆ ಮೈಯೆಲ್ಲ ಗಾಯಗಳು ಮುಖವೆಲ್ಲ ಸುಟ್ಟ ಕಲೆಗಳು ಎಲ್ಲವನ್ನೂ ತನ್ನ ತಂದೆಗಾಗಿ ಸಹಿಸುತ್ತಾ ಇರುತ್ತಾಳೆ ತನ್ನ ಮಗನ ಮೂರ್ಖತ್ವವನ್ನು ತಿಳಿದ ಸುದರ್ಶನ್ ದುಃಖ ಪಡುತ್ತಾ ಒಂದು ದಿನ ಅನಾಮಿಕಳ ಹತ್ತಿರ ಹೀಗನ್ನುತ್ತಾನೆ ನನ್ನನ್ನು ಕ್ಷಮಿಸು ತಾಯಿ ಇವನು ಇಂಥವನು ಅಂತ ನಂಗೆ ಗೊತ್ತಿಲ್ಲ ನಿನ್ನನ್ನು ಪ್ರಾಣದಂತೆ ನೋಡ್ಕೋತೀನಿ ಅಂತ ಹೇಳಿದ್ರಿಂದ ನಾನು ನಿಮ್ಮ ತಂದೆ ಕುರುಡಾಗಿ ನಂಬಿ ಅವನ ಜೊತೆ ನಿನ್ನ ಮದುವೆ ಮಾಡಿಸಿದ್ವಿ ಆದ್ರೆ ಅವನು ನಿನಗೆ ಹೀಗೆ ಹಿಂಸೆ ಕೊಡುತ್ತಾ ಗಾಯ ಮಾಡ್ತಾ ರಾಕ್ಷಸ ಆನಂದವನ್ನು ಹೊಂದುವುದು ನಾನು ನೋಡಲಾರದೆ ಹೋಗ್ತಾ ಇದ್ದೇನಮ್ಮ ಎಂದು ಹೇಳುತ್ತಲೇ ಆ ಕ್ಷಣದಲ್ಲಿ ಅನಾಮಿಕಳಿಗೆ ಏನು ಮಾತನಾಡಬೇಕು ಅರ್ಥವಾಗುವುದಿಲ್ಲ ಮೌನವಾಗಿ ಅಳ್ತಾ ಇರ್ತಾಳೆ ಒಂದು ದಿನ ಸುದರ್ಶನ್ ತನ್ನ ಮಗ ಕಿಶೋರನಿಗೆ ಅನ್ನದಲ್ಲಿ ವಿಷ ಸೇರಿಸಿ ತಿನ್ನಿಸುತ್ತಾನೆ ಒಂದು ರೂಮಲ್ಲಿ ಇಟ್ಟು ಬೀಗ ಹಾಕುತ್ತಾನೆ ಕಿಶೋರ್ ಆ ರೂಮಿನಲ್ಲಿ ಹೊಟ್ಟೆ ನೋವು ಅಂತ ದುಃಖ ಪಡುತ್ತಾ ಹತ್ತು ಹತ್ತು ಸತ್ತು ಹೋಗುತ್ತಾನೆ ಆ ವಿಷಯ ತಿಳಿದು ವಿಧವೆಯಾಗಿ ತನ್ನ ಮಗಳನ್ನು ನೋಡಲಾರ ಎಂದು ದುಃಖ ಪಡುತ್ತಾ ಎದೆನೋವಿನಿಂದ ರಾಜಾರಾವ್ ಸತ್ತು ಹೋಗುತ್ತಾನೆ ಇಬ್ಬರಿಗೂ ಅಂತ್ಯಕ್ರಿಯೆ ಮಾಡಿದ ನಂತರ ಅನಾಮಿಕಳನ್ನು ವಿಧವೆಯಾಗಿ ನೋಡಲಾರದೆ ಒಂದು ದಿನ ತನ್ನ ವಿಧವೆ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಅವರ ಮನೆಗೆ ಬರ್ತಾನೆ ಶಾರದಾ ಪ್ರಸಾದರನ್ನು ನೋಡಿ ನಮಸ್ಕರಿಸುತ್ತಾನೆ ವಿಧವೆ ಸೊಸೆ ಅನಾಮಿಕಾ ಓಡಿ ಹೋಗಿ ಶಾರದಾಳ ಹತ್ತಿರ ಬಂದು ಅಪ್ಪಿಕೊಂಡು ಅಳುತ್ತಾಳೆ ಶಾರದಾ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾ ಕ್ಷಣದ ನಂತರ ಅನಾಮಿಕಳನ್ನು ಸಮಾಧಾನಿಸುತ್ತಾಳೆ ಅಮ್ಮನವರೇ ಅಯ್ಯನವರೇ ನನ್ನ ಮಗನ ಮಾತನ್ನು ನಂಬಿ ಅನಾಮಿಕಳನ್ನು ನನ್ನ ಮನೆಗೆ ಸೊಸೆಯಾಗಿ ಮಾಡಿದೆ ಆದ್ರೆ ನನ್ನ ಮಗ ಅನುಮಾನದಿಂದ ಯಾವಾಗಲೂ ಅನಾಮಿಕಳನ್ನು ಚಿತ್ರಹಿಂಸೆ ಕೊಡ್ತಾ ಇದ್ದ ಅದು ಸಹಿಸಲಾರದೆ ನಾನೇ ಅವನನ್ನು ಸಾಯಿಸಿದೆ ಅಮ್ಮ ಎಂದು ಅನಾಮಿಕಳ ಕೈಯನ್ನು ಶಾರದಳ ಕೈಯಲ್ಲಿ ಇಡ್ತಾನೆ ಸುದರ್ಶನ್ ಆಗಲೇ ರಮೇಶ್ ಆಫೀಸ್ನಿಂದ ಮನೆಗೆ ಬರ್ತಾನೆ ವಿಧವೆಯಾಗಿ ಇರುವ ಅನಾಮಿಕಳನ್ನು ನೋಡಿ ಕಣ್ಣೀರು ಹಾಕುತ್ತಾನೆ ತಕ್ಷಣ ಹೋಗಿ ದೇವಿರ ಹತ್ತಿರ ಇರುವ ಕುಂಕುಮ ತೆಗೆದುಕೊಂಡು ಬಂದು ಅನಾಮಿಕಳ ಹಣೆಗೆ ಇಡುತ್ತಾನೆ ಅದನ್ನು ನೋಡಿದ ನಂತರ ಸುದರ್ಶನ್ ಶಾರದಾ ಪ್ರಸಾದ್ ಎಷ್ಟೋ ಸಂತೋಷಿಸುತ್ತಾರೆ ಸುದರ್ಶನ್ ವಿಷಯ ತಿಳಿದುಕೊಳ್ಳುತ್ತಾನೆ ಅಮ್ಮ ಅಪ್ಪ ನೀವು ಒಪ್ಕೊಂಡ್ರೆ ನಾನು ಅನಾಮಿಕಳನ್ನು ಮತ್ತೆ ಮದುವೆ ಮಾಡ್ಕೊತೀನಿ ನೀವೇನಂತೀರಾ ಒಪ್ಕೊಳ್ಳಿ ತಾಯಿ ಒಬ್ಬ ಮಾವನಾಗಿ ಅಲ್ಲ ತಂದೆಯಾಗಿ ಕನ್ಯಾದಾನ ಮಾಡ್ತೀನಿ ಎಂದು ಸುದರ್ಶನ್ ಕೂಡ ಹೇಳುತ್ತಾನೆ ಶಾರದಾ ಪ್ರಸಾದ್ ಇಬ್ಬರು ರಮೇಶ್ ವಿಧವೆ ಸೊಸೆ ಅನಾಮಿಕಳಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾರೆ ಒಂದು ಗುಡಿಯಲ್ಲಿ ಸಿಂಪಲ್ ಆಗಿ ರಮೇಶಳಿಗೂ ಅನಾಮಿಕಳಿಗೂ ಮದುವೆ ಮಾಡ್ತಾರೆ ಇನ್ನು ಆಗಿನಿಂದ ರಮೇಶ್ ಅನಾಮಿಕರು ಸಂತೋಷವಾಗಿ ಸಂಸಾರ ಮಾಡ್ತಾ ಇರ್ತಾರೆ